ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾಡಿದ್ದು ನಮೋ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಮೋದಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಭಾನುವಾರ ಸಂಜೆ 6 ಗಂಟೆಗೆ ಪದಗ್ರಹಣ ಸಮಾರಂಭ ನಿಗದಿಯಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣವಚನ ಕಾರ್ಯಕ್ರಮ ನೆರವೇರುತ್ತೆ. ಪ್ರತಿಜ್ಞಾವಿಧಿಯನ್ನ ಬೋಧಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಮೈತ್ರಿ ಬೆಂಬಲದ ಜೊತೆಗೆ ಅಧಿಕಾರಕ್ಕೇರ್ತಾ ಇದ್ದಾರೆ ಮೋದಿ. ನಮೋ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ ಗಣ್ಯಾತಿಗಣ್ಯರು. ಸಮಾರಂಭದಲ್ಲಿ ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ ಹಾಗೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಕೂಡ ಭಾಗಿಯಾಗ್ತಾ ಇದ್ದಾರೆ. ನೇಪಾಳದ ಪ್ರಧಾನಿಗಳಿಗೂ ಕೂಡ ಈಗಾಗಲೇ ವಿಶೇಷವಾದಂತಹ ಆಹ್ವಾನ ಹೋಗಿದೆ. ಈ ಮೂರನೇ ಬಾರಿಗೆ ತಮ್ಮ ಅಧಿಕಾರವನ್ನ ವಹಿಸ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕವನ್ನು ವಿಶೇಷವಾಗಿ ಮಾಡುವುದಕ್ಕೂ ಕೂಡ ಬಿಜೆಪಿ ಅಥವಾ NDA ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮೊದಲ ಬಾರಿಗೆ 8ನೇ ತಾರೀಕು ಅಂದರೆ ಶನಿವಾರ ಪಟ್ಟಾಭಿಷೇಕ ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ ಈಗ 9 ಅಂದರೆ ಭಾನುವಾರ ಸಂಜೆ 6 ಗಂಟೆಗೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಮೋ ಪಟ್ಟಾಭಿಷೇಕ ನೆರವೇರಲಿದೆ. ವಿಶೇಷ ಆಹ್ವಾನಿತರಾಗಿ ಇಲ್ಲಿ ಬಾಂಗ್ಲಾದೇಶದ ಪ್ರಧಾನಿಯವರು ಕೂಡ ಭಾಗಿಯಾಗ್ತಾರೆ. ಶ್ರೀಲಂಕಾ ಪ್ರಧಾನಿಯವರು ಕೂಡ ಭಾಗಿಯಾಗ್ತಾರೆ. ಜೊತೆಗೆ ನೇಪಾಳದ ಪ್ರಧಾನಿಗಳಿಗೂ ಕೂಡ ವಿಶೇಷವಾದಂಥ ಆಹ್ವಾನ ಹೋಗಿದೆ. ನಾಡಿದ್ದು ನಮೋ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಮೋದಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಭಾನುವಾರ ಸಂಜೆ 6 ಗಂಟೆಗೆ ಪದಗ್ರಹಣ ಸಮಾರಂಭ ನಿಗದಿಯಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣವಚನ ಕಾರ್ಯಕ್ರಮ ನೆರವೇರುತ್ತೆ. ಪ್ರತಿಜ್ಞಾವಿಧಿಯನ್ನ ಬೋಧಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಮೈತ್ರಿ ಬೆಂಬಲದ ಜೊತೆಗೆ ಅಧಿಕಾರಕ್ಕೇರ್ತಾ ಇದ್ದಾರೆ ಮೋದಿ. ನಮೋ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ ಗಣ್ಯಾತಿಗಣ್ಯರು. ಸಮಾರಂಭದಲ್ಲಿ ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ ಹಾಗೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಕೂಡ ಭಾಗಿಯಾಗ್ತಾ ಇದ್ದಾರೆ. ನೇಪಾಳದ ಪ್ರಧಾನಿಗಳಿಗೂ ಕೂಡ ಈಗಾಗಲೇ ವಿಶೇಷವಾದಂತಹ ಆಹ್ವಾನ ಹೋಗಿದೆ. ಈ ಮೂರನೇ ಬಾರಿಗೆ ತಮ್ಮ ಅಧಿಕಾರವನ್ನ ವಹಿಸ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕವನ್ನ ವಿಶೇಷವಾಗಿ ಮಾಡುವುದಕ್ಕೂ ಕೂಡ ಬಿಜೆಪಿ ಅಥವಾ NDA ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮೊದಲ ಬಾರಿಗೆ 8ನೇ ತಾರೀಕು ಅಂದರೆ ಶನಿವಾರ ಪಟ್ಟಾಭಿಷೇಕ ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ ಈಗ 9 ಅಂದರೆ ಭಾನುವಾರ ಸಂಜೆ 6 ಗಂಟೆಗೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಮೋ ಪಟ್ಟಾಭಿಷೇಕ ನೆರವೇರಲಿದೆ. ವಿಶೇಷ ಆಹ್ವಾನಿತರಾಗಿ ಇಲ್ಲಿ ಬಾಂಗ್ಲಾದೇಶದ ಪ್ರಧಾನಿಯವರು ಕೂಡ ಭಾಗಿಯಾಗ್ತಾರೆ. ಶ್ರೀಲಂಕಾ ಪ್ರಧಾನಿಯವರು ಕೂಡ ಭಾಗಿಯಾಗ್ತಾರೆ. ಜೊತೆಗೆ ನೇಪಾಳದ ಪ್ರಧಾನಿಗಳಿಗೂ ಕೂಡ ವಿಶೇಷವಾದಂಥ ಆಹ್ವಾನ ಹೋಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.